ಸೆಕೆಂಡ್ ಚಾಪ್ಟರ್ ಇಟ್ಸ್ ಕಂಪ್ಲೀಟ್ಲಿ ಥಿಯರಿ ಅದ, ಓನ್ಲಿ ಸರ್ವೆ ಬಗ್ಗೆ ಅದ, ಹೈವೇ ಸರ್ವೆ ಬಗ್ಗೆ. ಒಂದೊಂದು ಕ್ವಶನ್ಸ್ ನೋಡೋಣ. ಇದ್ರ ಮೇಲೆ ಜಾಸ್ತಿ ಮತ್ತು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಕಲ್ಲಿ ಕ್ವಶನ್ಸ್ ಸಿಕ್ಕರೆ ಸಾಲ್ವ್ ಮಾಡ್ತಾ ಹೋಗ್ರಿ. ದ ಫಸ್ಟ್ ಒನ್ ಇಸ್ ಅ ಇಂಡೆಕ್ಸ್ ಮ್ಯಾಪ್ ಯೂಸ್ಡ್ ಇನ್ ಅ ಹೈವೇ ಪ್ರೊಜೆಕ್ಟ್ ಶೋಸ್. ನಿಮಗೆ ಎರಡು ಮ್ಯಾಪ್ ಬರ್ತವೆ, ಒಂದು ಕೀ ಮ್ಯಾಪು ಮತ್ತು ಇನ್ನೊಂದು ಇಂಡೆಕ್ಸ್ ಮ್ಯಾಪು. ಥಿಯರಿಯಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಇಂಡೆಕ್ಸ್ ಮ್ಯಾಪ್ ಅಂತಂದರೆ ಏನು ಅಂತ ಕೇಳಾರೆ ಇಲ್ಲಿ. ದ ಪ್ರಪೋಸ್ಡ್ ಆ್ಯಂಡ್ ಎಕ್ಸಿಸ್ಟಿಂಗ್ ರೋಡ್ಸ್ ಆ್ಯಂಡ್ ಇಂಪಾರ್ಟೆಂಟ್ ಪ್ಲೇಸಸ್ ಟು ಬಿ ಕನೆಕ್ಟೆಡ್. ಹೌದಾ, ಇದಕ್ಕೆ ಅಬ್ಲಿಗೇಟ್ರಿ ಪಾಯಿಂಟ್ಸ್ ಅಂತ ಹೇಳ್ತಾರೆ. ಟು ಬಿ ಕನೆಕ್ಟೆಡ್ ಆರ್ ಟು ಬಿ ನಾಟ್ ಟು ಕನೆಕ್ಟ್, ನಾಟ್ ಟು ಕನೆಕ್ಟೆಡ್. ಅದು ಆ ಟೈಪ್ ಏನಾದರೂ ಪ್ಲೇಸಸ್ ಇದ್ರೆ ಅವುಗಳನ್ನ ಏನಂತ ಕರೀತಾರೆ, ಅವುಗಳು ಎಲ್ಲಿ ಸಿಗ್ತಾವೆ ಅಂದರೆ ಅವು ಇಂಡೆಕ್ಸ್ ಮ್ಯಾಪ್ಗಳು ಸಿಗ್ತಾವೆ. ದ ಫಸ್ಟ್ ಒನ್ ಇಸ್ ಅ ಕರೆಕ್ಟ್ ಆನ್ಸರ್. ದ ಡೀಟೇಲ್ಸ್ ಆಫ್ ವೇರಿಯಸ್ ಆಲ್ಟರ್ನೇಟ್ ಅಲೈನ್ಮೆಂಟ್ಸ್ ಅಲ್ಲ, ದ ಜನರಲ್ ಟೋಪೋಗ್ರಫಿ, ಟೋಪೋಗ್ರಫಿ ಇರೋಂಗಿಲ್ಲ. ದೆನ್ ಜನರಲ್ ಡೀಟೇಲ್ಸ್ ಆಫ್ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ಸ್ ಲೈಕ್ ಬಿಲ್ಡಿಂಗ್ ವೆಲ್ಸ್ ಅವನ್ನು ನೋಡೋಂಗಿಲ್ಲ. ದೇರ್ ಫೋರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಜಸ್: ರೆಕಗ್ನಿಷನ್ ಸರ್ವೆ, ಪ್ರಿಲಿಮಿನರಿ ಸರ್ವೆ, ಡೀಟೇಲ್ಡ್ ಸರ್ವೆ, ಮ್ಯಾಪ್ ಸ್ಟಡಿ ಆ್ಯಂಡ್ ಫೈನಲ್ ಲೊಕೇಶನ್ ಸರ್ವೆ. ಫಸ್ಟ್ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಹೈವೇ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಮ್ಯಾಪ್ ಸ್ಟಡಿ ಮಾಡ್ತಾರೆ. ಇದು ಒಂದು. ಮ್ಯಾಪ್ ಸ್ಟಡಿ ಆದಮೇಲೆ ಫೀಲ್ಡಿಗೆ ಹೋಗಿ ನೋಡಲಾಗ್ತದೆ. ಎರಡು. ಮೂರನೇದು ಏನಂತಂದರೆ, ಇಲ್ಲಿ ಆಲ್ಟರ್ನೇಟ್ ಅನೇಕ ರೋಡ್ಸ್ಗಳನ್ನು ತಗೊಂಡು, ಆಲ್ಟರ್ನೇಟ್ ರೋಡ್ಗಳನ್ನು ತಗೊಂಡು ಅಂದರೆ ಒಂದಿಷ್ಟು ಆಪ್ಷನ್ಸ್ ಇರ್ತಾವೆ, ಅವುಗಳನ್ನೆಲ್ಲ ಸ್ಟಡಿ ಮಾಡಿಕೊಂಡು ಒಂದು ಫೈನಲೈಸ್ ಮಾಡೋದು. ಫೈನಲೈಸ್ ಮಾಡಿದ್ದನ್ನು ಇಲ್ಲಿ ಬರೀತಾರೆ ಡೀಟೇಲ್ಡ್ ಸರ್ವೆ ಅಂತೇಳಿ. ನಾಲ್ಕನೇದು ಡೀಟೇಲ್ಡ್ ಸರ್ವೆ ಮಾಡಿದ್ಮೇಲೆ ಅದಕ್ಕೆ ನಾವು ಫೈನಲ್ ಲೊಕೇಶನನ್ನು ಮಾಡಲಾಗ್ತದೆ. ಅಂದರೆ ನಾಲ್ಕು ಒಂದು, ನಾಲ್ಕು ಒಂದು ಎರಡು, ಎರಡು ನಾಲ್ಕು ಅಲ್ಲ, ಎರಡು ನಾಲ್ಕಲ್ಲ, ಇದು ಯಾವುದು, ನಾಲ್ಕು ಒಂದು ಎರಡು ಮೂರು ಐದು, ಕರೆಕ್ಟಾ? ಯಾವ ಆಪ್ಷನ್? ನಾಲ್ಕು ಒಂದು ಎರಡು ಮೂರು ಐದು, ಡಿ ಆಪ್ಷನ್. ಓಕೆನಾ? ದೆನ್ ಕನ್ಸಿಡರ್ ದ ಫಾಲೋಯಿಂಗ್ ಸರ್ವೇಸ್: ರೆಕಗ್ನಿಷನ್ ಸರ್ವೆ, ಪ್ರಿಲಿಮಿನರಿ ಸರ್ವೆ, ಟ್ರಾಫಿಕ್ ಸರ್ವೆ, ಲೊಕೇಶನ್ ಸರ್ವೆ. ಹಾಂ, ಇಲ್ಲಿ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ರೆ ಟ್ರಾಫಿಕ್ ಸರ್ವೆ ಅಂತೇಳಿ. ಟ್ರಾಫಿಕ್ ಸರ್ವೆ ಯಾವಾಗ ಮಾಡಲಾಗ್ತದೆ ನೋಡಿ, ಇಲ್ಲಿ ಮ್ಯಾಪ್ ಸ್ಟಡಿ ಹೇಳಿಲ್ಲ ಅಂದಮೇಲೆ ಮ್ಯಾಪ್ ಸ್ಟಡಿ ಬಿಟ್ಬಿಡ್ರಿ, ಸೆಕೆಂಡ್ ಬರ್ತದೆ ರೆಕಗ್ನಿಷನ್ ಸರ್ವೆ, ಅಂದರೆ ದಿಸ್ ಇಸ್ ಯುವರ್ ಫಸ್ಟ್ ಆಪ್ಷನ್. ದ ಸೆಕೆಂಡ್ ಒನ್ ಇಸ್ ಅ ಪ್ರಿಲಿಮಿನರಿ ಸರ್ವೆ, ಟ್ರಾಫಿಕ್ ಸರ್ವೆ. ಇದು ಲೊಕೇಶನ್ ಸರ್ವೆ ಅಂತೂ ಲಾಸ್ಟಿಗೆ ಹೋಗ್ತದೆ, ಇದು ಫೋರ್ತ್ ಒಳಗೆ ಹೋಗ್ತದೆ. ಆಪ್ಷನ್ ಒಳಗೆ ಬಂದರೆ 194 ಇರ್ತಕ್ಕಂಥ ಆಪ್ಷನ್ ಎಲ್ಲಿದ್ದಾವೆ, ಇಲ್ಲಿದೆ. ಅದು ಒನ್ ರೆಕಗ್ನಿಷನ್ ಸರ್ವೆ, ಅದಾದಮೇಲೆ ಫೋರು ಲೊಕೇಶನ್ ಸರ್ವೆ, ಇದು ಆಪ್ಷನ್ ಬರ್ತದೆ. ಬಟ್ ಆಮೇಲೆ ನೋಡಿರಿ, ಈಗ ಟ್ರಾಫಿಕ್ ಸರ್ವೆ ಮತ್ತು ಪ್ರಿಲಿಮಿನರಿ ಸರ್ವೆ ಚೆಕ್ ಮಾಡಿದಾಗ ಟ್ರಾಫಿಕ್ ಸರ್ವೆ ಮಾಡಿ ಆದಮೇಲೆ ಪ್ರಿಲಿಮಿನರಿ ಸರ್ವೆ. ಯಾಕಂದರೆ ನಿಮಗೆ ಎಷ್ಟು ಆಪ್ಷನ್ಸ್ಗಳನ್ನು ತೊಗೊಳ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾದ್ರೆ ಆರಿಜಿನ್ ಮತ್ತು ಡೆಸ್ಟಿನೇಷನ್ ಸ್ಟಡಿ ಮಾಡಿ ಆಮೇಲೆ ಹಿಂಗೆ ಹೋದ್ರೆ ಬರ್ತದೆ, ಹಿಂಗೆ ಹೋದ್ರೆ ಬರ್ತದೆ, ಹಿಂಗೆ ಹೋದ್ರೆ ಬರ್ತದೆ, ಈ ಟೈಪು ಟ್ರಾಫಿಕ್ ಸರ್ವೆ ಮಾಡ್ತಾರೆ. ಅದಾದಮೇಲೆ ಪ್ರಿಲಿಮಿನರಿ ಸರ್ವೆ. ದೇರ್ ಫೋರ್ 1, 3, 2, 4 ಈಸ್ ಅ ಕರೆಕ್ಟ್ ಆನ್ಸರ್. ದೆನ್ ದ ಸರ್ವೆ ಇನ್ ವಿಚ್ ಫೈನಲ್ ಅಲೈನ್ಮೆಂಟ್ ಈಸ್ ಸೆಲೆಕ್ಟೆಡ್ ಅಂತ ಹೇಳ್ತಾರೆ. ಸೆಲೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ಫೈನಲ್ ಅಲೈನ್ಮೆಂಟ್ ಸೆಲೆಕ್ಟ್ ಮಾಡಿರೋದು ಯಾವುದು? ಫಸ್ಟು ನಿಮಗೆ ಫೈನಲ್ ಸರ್ವೆ ಬರೋಂಗಿಲ್ಲ, ಯಾಕಂದ್ರೆ ಫೈನಲ್ ಸರ್ವೆ ಒಳಗಡೆ ಫೈನಲ್ ಅಲೈನ್ಮೆಂಟ್ ಸೆಲೆಕ್ಟ್ ಮಾಡಲ್ಲ. ಸೆಲೆಕ್ಟ್ ಮಾಡಿದ್ದಕ್ಕೆ ಏನು ಮಾಡ್ತಾರೆ, ಇನ್ನು ಕೆಲವು ಆ ಸೆಲೆಕ್ಟ್ ಆಗಿರ್ತಕ್ಕಂಥ ಅಲೈನ್ಮೆಂಟಿಗೆ ಒಂದಿಷ್ಟು ಸ್ಟಡಿ ಮಾಡಲಾಗ್ತದೆ. ರೆಕಗ್ನಿಷನ್ ಸರ್ವೆ ಒಳಗಂತೂ ಫೈನಲ್ ಮಾಡೋಂಗಿಲ್ಲ. ಪ್ರಿಲಿಮಿನರಿ ಸರ್ವೆ ಒಳಗಡೆ ಫೈನಲ್ ಸೆಲೆಕ್ಟ್ ಮಾಡೋಂಗಿಲ್ಲ. ಅಲ್ಲಿ ಬಂದಿರತಕ್ಕಂಥ ಆಲ್ಟರ್ನೇಟ್ಸ್ಗಳಿಗೆ ನಾವೇನು ಮಾಡ್ತೀವಿ, ಸ್ಟಡಿ ಮಾಡ್ತಾ ಹೋಗ್ತೀವಿ. ಇದೆಲ್ಲ ಆದಮೇಲೆ ಕನ್ಕ್ಲೂಷನ್ ಫೈನಲ್ ಇದು ಆಗ್ಬೋದು. ಅದಕ್ಕೆ ಪ್ರಿಲಿಮಿನರಿ ಆದಮೇಲೆ ಇನ್ನೊಂದು ಸರ್ವೆ ಬರ್ಕೊಳ್ರಿ, ಪ್ರೈಮರಿ ಸರ್ವೆ ಅಂತೇಳಿ. ಯಾವಾಗಲೂ ಬರ್ಕೊಳ್ರಿ ಫಸ್ಟಿಂದ, ಯಾಕಂದರೆ ಈಗ ಮತ್ತೆ ಬೇರೆ ಬೇರೆ ಆಗ್ಲಿಕ್ಕೆ ಶುರು ಆಗ್ತದೆ. ಫಸ್ಟ್ ಈಗ ಫೈನಲ್ ಲಿಸ್ಟ್ ಅಂತಂದರೆ, ಫಸ್ಟ್ ಮ್ಯಾಪ್ ಸ್ಟಡಿ, ಮ್ಯಾಪ್ ಸ್ಟಡಿ, ಮ್ಯಾಪ್ ಸ್ಟಡಿ ಒಳಗಡೆ ಕೀ ಮ್ಯಾಪು ಮತ್ತು ಇಂಡೆಕ್ಸ್ ಮ್ಯಾಪು, ಅದು ಆದಮೇಲೆ ರೆಕಗ್ನಿಷನ್ ಸರ್ವೆ, ಅದಾದಮೇಲೆ ಟ್ರಾಫಿಕ್ ಸರ್ವೆ, ಅದಾದಮೇಲೆ ಪ್ರಿಲಿಮಿನರಿ ಸರ್ವೆ, ಅದಾದಮೇಲೆ ಪ್ರೈಮರಿ ಸರ್ವೆ, ಅದಾದಮೇಲೆ ಸೆಕೆಂಡರಿ ಸರ್ವೆ. ಸೆಕೆಂಡರಿ ಸರ್ವೆ ಅಂತಾರೆ ಕರೀರಿ, ಅಥವಾ ಲೊಕೇಶನ್ ಡೀಟೇಲ್ಡ್ ಸರ್ವೆ, ಡೀಟೇಲ್ಡ್ ಸರ್ವೆ ಆ್ಯಂಡ್ ಡೀಟೇಲ್ಡ್ ಸರ್ವೆ ಆ್ಯಂಡ್ ಫೈನಲ್ ಲೊಕೇಶನ್. ಫೈನಲ್ ಲೊಕೇಶನ್ ಇಲ್ಲಿ ಮತ್ತೆ ಎರಡು ವರ್ಡನ್ನು ಯೂಸ್ ಮಾಡಿದ್ವಿ ನಾವು, ಒಂದು ಪ್ರೈಮರಿ, ಇನ್ನೊಂದು ಟ್ರಾಫಿಕ್ ಸರ್ವೆ. ಹೌದಾ? ಪ್ರೈಮರಿ ಸರ್ವೆ ಒಳಗೆ ಏನು ಮಾಡ್ತೀವಿ, ಸೆಲೆಕ್ಷನ್ ಆಫ್ ದ ಫೈನಲ್ ಅಲೈನ್ಮೆಂಟ್ ತೊಗೊಳ್ತೀವಿ. ಈ ಆಪ್ಷನಲ್ಲಿ ಪ್ರೈಮರಿ ಸರ್ವೆ ಬರೆದಿಲ್ಲ, ಅದ್ರ ಸಲುವಾಗಿ ಡಿ ಇಸ್ ದ ನನ್ ಆಫ್ ದಿ ಅಬೋವ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಲ್ಲೇ ಬರ್ತದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟು ಬಿ ಸೆಲೆಕ್ಟೆಡ್ ವೈಲ್ ಅಲೈನಿಂಗ್ ಅ ಬ್ರಿಡ್ಜ್ ಅಂತ ಬರ್ತದೆ. ನಾರ್ಮಲ್ ಕ್ರಾಸಿಂಗ್ ಬಂತಂದ್ರೆ ವಿ ಡೋಂಟ್ ನೋ ವೆದರ್ ಇಟ್ ಇಸ್ ಸ್ಟ್ರೇಟ್ ಆರ್
ಕರ್ವ್ಡ್ ವಿ ಡೋಂಟ್ ನೋ ದೇರ್ ಫೋರ್ ಅವಾಯ್ಡ್ ಇಟ್. ನನ್ನ ಅರ್ಥ ಹೇಳ್ಬೋತಾಗಿರಿ, ಕರ್ವ್ಡ್ ಬೆಂಡ್ ಆ್ಯಂಡ್ ಸ್ಯಾಡಲ್ ಪಾಯಿಂಟ್ ಅಂತ ಬರ್ತದೆ. ಕರ್ವ್ಡ್ ಬೆಂಡ್ ಅಂತಂದರೆ ಘಾಟ್ ಸೆಕ್ಷನ್ನಲ್ಲಿ ಕೆಳಗಡೆ ಒಂದು ರೋಡ್ ಇರ್ತದೆ, ಮೇಲ್ಗಡೆ ಒಂದು ರೋಡ್ ಇರ್ತದೆ. ಈ ಕೆಳಗಡೆ ರೋಡಿಂದ ಮೇಲ್ಗಡೆ ರೋಡ್ಗೆ ಏನು ಮೇಲೆ ಹತ್ತಕ್ಕ ಜಾಗ ಇರ್ತದಲ್ಲ, ಆ ಬೆಂಡ್ಗೆ ಕರ್ವ್ಡ್ ಬೆಂಡ್ ಅಂತ ಹೇಳ್ತಾರೆ. ಮತ್ತು ಹಾರಿಜಾಂಟಲ್ ಟು ಹಾರಿಜಾಂಟಲ್ ಅಲ್ಲ, ಒಂದೇ ಲೈನ್ ಐತಿ, ಅದೇ ಹಾರ್ ಲೆವೆಲ್ ಒಳಗನ ಬೆಂಡ್ ಮಾಡಿದರೆ ಅದಕ್ಕೆ ಕರ್ವ್ಡ್ ಬೆಂಡ್ ಅನ್ನಂಗಿಲ್ಲ. ಕರ್ವ್ಡ್ ಬೆಂಡ್ ಅಂತಂದ್ರೆ ಹೆಂಗೆ, ಕೆಳಗಡೆ ಎಲಿವೇಷನ್ಲಿಂದ ಎಲಿವೇಷನ್ ಜಾಸ್ತಿ ಹಾಕೊಂಡು ಜಾಸ್ತಿ ಹಾಕೊಂಡು ಜಾಸ್ತಿ ಹಾಕೊಂಡು ಮೇಲೆ ಎಲಿವೇಷನ್ಗೆ ಹೋಗ್ಬೇಕು. ಓಕೆ, ಇದು ಒಂದು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ವರ್ಟಿಕಲ್ ಕರ್ವ್ ಬರ್ತದೆ, ಹಾರಿಜಾಂಟಲ್ ಕರ್ವ್ ಬರ್ತದೆ. ಆ ಎರಡು ಕರ್ವ್ ಮಿಕ್ಸ್ ಆದಾಗ ಬೆಂಡ್, ಕರ್ವ್ ಬೆಂಡ್ ಅಂತ. ಸ್ಯಾಡಲ್ ಪಾಯಿಂಟ್ ಅಂತಂದರೆ ಕರ್ವ್ ಅಕಸ್ಮಾತ್ ಎಲಿವೇಷನ್ ಒಳಗೆ ನೋಡಬೇಕಿತ್ತು ಅಂತಂದ್ರೆ ಹಿಂಗೆ ಬಂದು ಹಿಂಗೆ ಹೋಗ್ತದೆ, ಇದಕ್ಕೆ ಸ್ಯಾಡಲ್ ಪಾಯಿಂಟ್ ಅಂತಾರೆ. ಪ್ಲ್ಯಾನ್ ಒಳಗೆ ನೋಡಬೇಕಿತ್ತು ಅಂದರೆ ಹಿಂಗೆ ಹಿಂಗೆ ಹೋಗಿರ್ತದೆ. ಓಕೆ, ಇಂಥ ಟೈಮ್ನೊಳಗಡೆ ನೀವು ಕೊಡ್ಬೋದು ಬ್ರಿಡ್ಜಸ್ಸನ್ನು, ಇಲ್ಲಿ ಅಥವಾ ಇಲ್ಲಿ ಸ್ವಲ್ಪ ಕೊಡ್ಬೋದು ಬ್ರಿಡ್ಜಲ್ಲಿ, ಬಟ್ ಕರ್ವ್ಡ್ ಬೆಂಡ್ ಒಳಗಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಫೋರ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಫಾಲೋಯಿಂಗ್ ಇಸ್ ನಾಟ್ ಟು ಬಿ ಸೆಲೆಕ್ಟೆಡ್ ವೈಲ್ ಅಲೈನಿಂಗ್ ದ ಬ್ರಿಡ್ಜಸ್. ದೆನ್ ಕಮಿಂಗ್ ಟು ಹಿಯರ್, ಮ್ಯಾಚ್ ದ ಫಾಲೋಯಿಂಗ್ ಅಂತ ಹೇಳಿದಾನೆ, ಸ್ವಲ್ಪ ಟ್ವಿಸ್ಟ್ ಮಾಡಿದಾನೆ ಇಲ್ಲಿ. ಮ್ಯಾಪ್ ಸ್ಟಡಿ, ಪ್ರಿಲಿಮಿನರಿ ಸರ್ವೆ, ರಿಕಗ್ನಿಷನ್ ಸರ್ವೆ, ಡೀಟೇಲ್ಡ್ ಸರ್ವೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಆಪ್ಷನ್ ಬೆಸ್ಟ್ ಅಲೈನ್ಮೆಂಟ್ ಆಫ್ ದ ರೋಡ್, ಕ್ರಾಸ್ ಡ್ರೈನೇಜ್ ಲೊಕೇಶನ್, ಗ್ರೇಡ್ ಲೈನ್ ಆ್ಯಂಡ್ ಸೆಂಟರ್ ಲೈನ್ ಆಫ್ ದ ರೋಡ್, ಒಬ್ಲಿಗೇಟ್ರಿ ಪಾಯಿಂಟ್ಸ್ ಅಂತ ಬರೆದಿದ್ದಾರೆ. ಓಕೆ, ಆಬ್ವಿಯಸ್ಲಿ ನಮ್ಗೆ ಗೊತ್ತಾಗ್ತದೆ ಇಲ್ಲಿ ಏನಂತಂದರೆ, ಮ್ಯಾಪ್ ಸ್ಟಡಿ ಮಾಡೋದ್ರಿಂದ ನಮಗೆ ಒಬ್ಲಿಗೇಟ್ರಿ ಪಾಯಿಂಟ್ಸ್ ಸಿಗ್ತಾವೆ. ದೇರ್ ಫೋರ್ ಎಕ್ಕೆ 4 ಹಾಕ್ಬಿಡೋಣ. A4 ಯಾವುದದ? ಈ ಎರಡು ಆಪ್ಷನ್ ಬರ್ತದೆ. ಓಕೆ, ಈ ಎರಡು ಆಪ್ಷನ್ ಬಂದು ಸಿ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಸಿಗೆ ಎರಡಕ್ಕೂ 1 ಅದ. ಸಿ ಯಾವುದದ ನೋಡ್ರಿ, ಪ್ರಿಲಿಮಿನರಿ ಸರ್ವೆಗೆ 1 ಬರ್ತದಂತ, ಬೆಸ್ಟ್ ಅಲೈನ್ಮೆಂಟ್ ಆಫ್ ದ ರೋಡ್. ಓಕೆ, C1 ಬಂತು ಅಂದ್ರೆ ಈಗ ನಾವು ಇವೆರಡರದ್ದು ಬಗ್ಗೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಗೇನು ನಮಗೆ 3 ತೊಗೋಬೇಕು, 2 ತೊಗೊಳ್ಬೇಕು, ಅಷ್ಟು ಯೋಚನೆ ಮಾಡಿದ್ರೆ ಮುಗೀತು. ರಿಕಗ್ನಿಷನ್ ಸರ್ವೆಗೆ 3 ತೊಗೊಂಡ್ರೆ ಚಲೋನೋ ಅಥವಾ 2 ತೊಗೊಂಡ್ರೆ ಚಲೋನೋ ನೋಡ್ಬೇಕೀಗ. ಕ್ರಾಸ್ ಡ್ರೈನೇಜ್ ಲೊಕೇಶನ್ ಮತ್ತು ಗ್ರೇಡ್ ಲೈನ್ ಆ್ಯಂಡ್ ಸೆಂಟರ್ ಲೈನ್ ಆಫ್ ದ ರೋಡ್ ಎರಡರೊಳಗೆ ಯಾವ್ದು ತೊಗೊಳ್ಬೇಕು ಅಂತಂದರೆ ಭಾಳ ಇಂಪಾರ್ಟೆಂಟ್. ಕ್ರಾಸ್ ಡ್ರೈನೇಜ್ ಲೊಕೇಶನ್ ಯಾವಾಗ ಮಾಡ್ತಾರೆ ಅಂತಂದ್ರೆ ಎಲ್ಲ ಮುಗಿದ ಮೇಲೆ, ಎಲ್ಲ ಫೈನಲ್ ಆದಮೇಲೆ, ಇದಪ್ಪ ನಿಮ್ಮ ರೋಡ್ ಅಂದಾಗ ಕ್ರಾಸ್ ಡ್ರೈನೇಜ್ ಲೊಕೇಶನನ್ನು ಫಿಕ್ಸ್ ಮಾಡ್ತಾರೆ. ಗ್ರೇಡ್ ಲೈನು ಮತ್ತು ಸೆಂಟರ್ ಲೈನ್ಸ್ ಆಫ್ ದ ರೋಡ್ಸ್ ಏನದವಲ್ಲ, ನೀವು ರಿಕಗ್ನಿಷನ್ ಒಳಗಡೆ ಅಥವಾ ಪ್ರಿಲಿಮಿನರಿ ಸರ್ವೆದೊಳಗಡೆ ಆಲ್ಟರ್ನೇಟಿವ್ ಅಲೈನ್ಮೆಂಟ್ ಸಿಕ್ಕಿರ್ತದಲ್ಲ, ಮತ್ತು ಇವೆಲ್ಲವಕ್ಕೂ ಸೆಂಟರ್ ಲೈನ್ಸ್ ಬೇಕಾಗ್ತದೆ, ಗ್ರೇಡ್ ಲೈನ್ಸ್ ಬೇಕಾಗ್ತದೆ. ಹಾಗಾಗಿ ಇದನ್ನು ನಾನು ಏನು ಮಾಡ್ತೀನಿ, ಬಿ ಅಂದ್ರೆ ರಿಕಗ್ನಿಷನ್ ಸರ್ವೆಗೆ 3 ಆಪ್ಷನ್ ಕೊಡ್ತೀನಿ. ದೇರ್ ಫೋರ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ದೆನ್ ವಿಚ್ ಆಫ್ ದ ಇನ್ ವಿಚ್ ಆಫ್ ಒನ್ ಆಫ್ ದ ಫಾಲೋಯಿಂಗ್ ಲೊಕೇಶನ್ ಸರ್ವೆ ಆಫ್ ದ ರೋಡ್ ಸಾಯಿಲ್ ಪ್ರೊಫೈಲ್ ಈಸ್ ಸ್ಯಾಂಪ್ಲಿಂಗ್ ಡನ್ ಅಪ್ ಟು ಅ ಡೆಪ್ತ್ ಆಫ್ 1 to 3 meters ಬಿಲೋ ದ ಎಕ್ಸಿಸ್ಟಿಂಗ್ ರೋಡ್ ಲೆವೆಲ್ ಅಂತ ಹೇಳ್ತಾರೆ. ಎಕ್ಸಿಸ್ಟಿಂಗ್ ರೋಡ್ ಲೆವೆಲ್ ಒಳಗಡೆ 1 to 3 meters ರೋಡ್. ಓಕೆ ಹೇಳ್ರಿ, ಯಾವ ಸರ್ವೆ ಒಳಗಡೆ ನಾವು ಸಾಯಿಲ್ ಟೆಸ್ಟ್ ಮಾಡ್ತೀವಿ, ಯಾವ ಸರ್ವೆ ಒಳಗೆ ಮಾಡ್ತೀವಿ, ಪ್ರಿಲಿಮಿನರಿ ಸರ್ವೆ ಒಳಗಡೆ ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಹಾಗಾಗಿ ಪ್ರಿಲಿಮಿನರಿ ಸರ್ವೆ ಆನ್ಸರ್ ಆಗ್ತದೆ. ದೆನ್ ದ ಸ್ಟೆಪ್ ಇನ್ ನ್ಯೂ ಪ್ರಾಜೆಕ್ಟ್ ವರ್ಕ್ ಇನ್ವಾಲ್ವ್ಸ್ ಮ್ಯಾಪ್ ಸ್ಟಡಿ ಬಂದದ, ಲೊಕೇಶನ್ ಆಫ್ ಫೈನಲ್ ಅಲೈನ್ಮೆಂಟ್ ಅಲೈನ್ಮೆಂಟು, ಪೇಮೆಂಟ್, ಕನ್ಸ್ಟ್ರಕ್ಷನ್ ಮತ್ತು ರಿಕಗ್ನಿಷನ್ ಸರ್ವೆ ಅಂತ ಬಂದಿರ್ತದೆ. ಯಾವುದು ನೋಡೋಣ ಈಗ, ಸ್ಟೆಪ್ಸ್ ಇನ್ ಅ ನ್ಯೂ ಪ್ರಾಜೆಕ್ಟ್ ವರ್ಕ್ ಅಂತ ಹೇಳಿದರೆ, ಹೊಸ ಪ್ರಾಜೆಕ್ಟ್ ವರ್ಕ್ ಆಯ್ತಂದ್ರೆ ಸ್ಟೆಪ್ ಯಾವ್ದು ಬರ್ತದೆ? ಫಸ್ಟ್ ಯಾವ್ದು ಬರ್ತದೆ? ಮ್ಯಾಪ್ ಸ್ಟಡಿ ಬರ್ತದೆ, ಡನ್ ಅಂದರೆ ಈ ಆಪ್ಷನ್, ಈ ಆಪ್ಷನ್, ಈ ಆಪ್ಷನ್. ಓಕೆ, ಇದಾದಮೇಲೆ ಪೇಮೆಂಟ್, ಕನ್ಸ್ಟ್ರಕ್ಷನ್, ಲೊಕೇಶನ್ ಆಫ್ ಫೈನಲ್ ಅಲೈನ್ಮೆಂಟ್ ಲಾಸ್ಟಿಗೆ ಕೊಡೋಣ, ಲಾಸ್ಟಿಗೆ ಕೊಡೋದು ಬೇಡ. ರಿಕಗ್ನಿಷನ್ ಇದಾದ ತಕ್ಷಣ ರಿಕಗ್ನಿಷನ್ ತೊಗೊಳೋಣ, 1 ಆದ ತಕ್ಷಣ 4 ತೊಗೊಳ್ಳೋಣ ಅಂದ್ರೆ ಈ ಆಪ್ಷನ್ ತೊಗೊಳ್ಬೇಕಾಗಿತ್ತು. 1 ಆಯಿತು, ಮ್ಯಾಪ್ ಸ್ಟಡಿ ಆಯಿತು, ಮ್ಯಾಪ್ ಸ್ಟಡಿ ಆದಮೇಲೆ ರಿಕಗ್ನಿಷನ್ ಸರ್ವೆ ಆಯಿತು, ರಿಕಗ್ನಿಷನ್ ಸರ್ವೆ ಆದಮೇಲೆ ಲೊಕೇಶನ್ ಇದು ಬರ್ತದೆ, ಲೊಕೇಶನ್ ಫೈನಲ್ ಅಲಿಮೆಂಟ್ ಬರ್ತದೆ. ಅದು ಫೈನಲ್ ಅಲಿಮೆಂಟ್ ಆದಮೇಲೆ ಅದ್ರ ಮೇಲೆ ರೋಡ್ ಕಟ್ಟಲಿಕ್ಕೆ ಶುರು ಮಾಡ್ತಾರೆ, ಪೇಮೆಂಟ್, ಕನ್ಸ್ಟ್ರಕ್ಷನ್. ದೇರ್ ಫೋರ್ ದಿಸ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ವೆರಿ ವೆರಿ ಈಸಿ ಕ್ವಶನ್ಸ್ ಇರ್ತವೆ ಈ ಹೈವೇಸ್ ಅಲ್ಲಿ ಸರ್ವೆ ಒಳಗಡೆ. ಯಾವ್ದಾರು ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಥ್ಯಾಂಕ್ ಯು.